ಹಲೋ ಫ್ರೆಂಡ್ಸ್, ಸಕ್ಕತ್ ಟಿವಿಯಲ್ಲಿ ನಾವು ಒಬ್ಬ ಅಮೆರಿಕನ್ ರಿಪೋರ್ಟರ್ನ ಸತ್ಯಕಥೆಯನ್ನು ಹೇಳ್ತಾ ಇದ್ದೇವೆ. ಆತ ಸೊಮಾಲಿಯಾ ದೇಶದಲ್ಲಿ ದೊಡ್ಡ ದೊಡ್ಡ ಗ್ಯಾಂಗ್ಸ್ಟರ್ಗಳ ಇಂಟರ್ವ್ಯೂಗಳನ್ನು ಮಾಡೋದಕ್ಕಂತ ಹೊರಡ್ತಾನೆ. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತು ಸೊಮಾಲಿಯಾ ದೇಶದಲ್ಲಿ ಎಷ್ಟೊಂದು ಭಯೋತ್ಪಾದನೆ ಇದೆ ಅಂತ. ಆ್ಯಂಡ್ ಆ ರಿಪೋರ್ಟರ್ಗೂ ಕೂಡ ಈ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ. ಆ ದಿನಗಳಲ್ಲಿ ಸಮುದ್ರದಲ್ಲಿದ್ದಂಥ ಕಡಲ್ಗಳ್ಳರು ಅಮೆರಿಕನ್ ಶಿಪ್ಗಳನ್ನು ಲೂಟಿ ಮಾಡ್ತಾ ಇದ್ರು, ಮತ್ತು ಆ ದೇಶದ ಬಾರ್ಡರ್ನಲ್ಲಿ ಯಾವಾಗಲೂ ಕೂಡ ಒಂದು ಉದ್ರಿಕ್ತವಾದ ವಾತಾವರಣ ಇದ್ದೇ ಇರ್ತಾ ಇತ್ತು. ಇನ್ನು ಆ ರಿಪೋರ್ಟರ್ ಸೊಮಾಲಿಯಾ ದೇಶಕ್ಕೆ ಎಂಟರ್ ಆದಾಗ ತುಂಬಾ ಜನ ಅವನನ್ನ ದೇಶದ ಒಳಕ್ಕೆ ಹೋಗದಂತೆ ತಡೆದ್ರು. ಆದ್ರೂ ಕೂಡ ಆತ ಏನೇನು ಮಾಡಿ ಸೋಮಾಲಿಯಾದೊಳಕ್ಕೆ ಹೋದ ಮತ್ತು ಸುಮಾರು ವರ್ಷಗಳ ಕಾಲ ಅಲ್ಲೇ ಇದ್ದು ರಿಪೋರ್ಟಿಂಗ್ ಮಾಡ್ದ. ಸೊ ಇದು ಜೈ ಬಹದ್ದೂರ್ ಅನ್ನುವಂತ ರಿಪೋರ್ಟರ್ನ ಸತ್ಯಕತೆ. ಈ ಸಿನಿಮಾದ ಆರಂಭದಲ್ಲಿ ನಾವು ಜೈ ಬಹದ್ದೂರ್ ಎನ್ನುವಂತಹ ಒಬ್ಬ ಮ್ಯಾಗಜಿನ್ ರಿಪೋರ್ಟರ್ ಅನ್ನ ನೋಡ್ತೇವೆ. ಅವನಿಗೆ ತನ್ನ ಲೈಫಲ್ಲಿ ಏನಾದರೂ ಸಾಧಿಸಬೇಕು, ಒಬ್ಬ ದೊಡ್ಡ ರಿಪೋರ್ಟರ್ ಆಗಬೇಕು ಅನ್ನುವಂತಹ ಕನಸಿರುತ್ತೆ. ಹಾಗಾಗಿ ಅವನು ರಿಪೋರ್ಟರ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ತಾನೆ. ಆದರೆ ಅವನ ಜರ್ನಲಿಸಂ ಕೋರ್ಸ್ ಇನ್ನೂ ಕಂಪ್ಲೀಟ್ ಆಗದೆ ಇರೋದ್ರಿಂದ ರಿಪೋರ್ಟರ್ ಕಾರ್ಡ್ ಸಿಗೋದಿಲ್ಲ. ಇನ್ನು ಈತ ಹಲವಾರು ಮ್ಯಾಗಜಿನ್ಗಳಿಗೆ ಆರ್ಟಿಕಲ್ಗಳನ್ನು ಬರಿತಾ ಇರ್ತಾನೆ. ಆದರೆ ಜನ ಯಾರು ಕೂಡ ಅವನ ಆರ್ಟಿಕಲ್ಗಳ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮತ್ತು ಅವನು ಎಲ್ಲೇ ಹೋದರೂ ಕೂಡ ರಿಜೆಕ್ಟೆಡ್ ಅಂತ ವಾಪಸ್ ಬರ್ತಾ ಇರ್ತಾನೆ. ಕೆಲವೊಂದು ಕಂಪನಿಗಳು ಅವನಿಗೆ ರಿಟರ್ನ್ ಲೆಟರ್ ಅನ್ನು ಕೂಡ ಕಳಿಸ್ತಾ ಇದ್ದು, ಮತ್ತು ಅದರಲ್ಲಿ ನಿಮ್ಮ ಕೆಲಸ ನಮಗೆ ಇಷ್ಟವಾಗಿಲ್ಲ ಅಂತ ಡೈರೆಕ್ಟ್ ಆಗಿ ಮೆನ್ಷನ್ ಮಾಡ್ತಾ ಇದ್ದು. ಇದರಿಂದಾಗಿ ಜೈ ಬಹದ್ದೂರ್ ತುಂಬಾ ಸಿಟ್ಟಾಗಿ ಹೋಗ್ತಾ ಇದ್ದ. ಒಂದಿನ ಜೈ ಬಹದ್ದೂರ್ ತನ್ನ ಮನೆಯ ಮುಂದಿದ್ದಂತ ಬರ್ಫ್ ಅನ್ನ ತೆಗಿತಾ ಇರ್ತಾನೆ. ಆದ್ರೆ ಅವನು ಬರ್ಫ್ ಮೇಲೆ ಜಾರಿ ಕೆಳಕ್ಕೆ ಬಿದ್ದಿದ್ದರಿಂದ ಅವನ ಕುತ್ತಿಗೆಗೆ ಒಂದ್ ಸ್ವಲ್ಪ ಏಟ್ ಆಗುತ್ತೆ. ಹೀಗಾಗಿ ಅವನು ಹಾಸ್ಪಿಟಲ್ಗೆ ಬರ್ತಾನೆ. ಆ ಟೈಮಲ್ಲಿ ಅವನು ಪಕ್ಕಕ್ಕೆ ತಿರುಗಿ ನೋಡ್ತಾನೆ, ಅಲ್ಲೊಬ್ಬ ವಯಸ್ಸಾದ ಮುದುಕ ಕೂತ್ಕೊಂಡಿರ್ತಾರೆ. ಡಾಕ್ಟರ್ ಬರೋದಕ್ಕೆ ಇನ್ನೂ ಕೂಡ ಟೈಮ್ ಇರೋದ್ರಿಂದ ಅವರಿಬ್ಬರು ಕೂಡ ಪರಸ್ಪರ ಮಾತಾಡಿಕೊಳ್ಳ ತೊಡಗ್ತಾರೆ. ಆ ಟೈಮಲ್ಲಿ ಆ ವಯಸ್ಸಾದಂತ ವ್ಯಕ್ತಿ ನನ್ನ ಹೆಸರು ಸೆಮರ್ ಥಾಲ್ವಿನ್ ಅಂತ ಹೇಳ್ತಾನೆ. ಹೀಗಾಗಿ ಜೈ ಬಹದ್ದೂರ್ ಒಂದು ಸ್ವಲ್ಪ ಸಮಯದ ನಂತರ ರಿಯಲೈಸ್ ಆಗ್ತಾನೆ, ನನ್ನ ಪಕ್ಕದಲ್ಲಿ ಕುಳಿತಿರುವಂತ ವ್ಯಕ್ತಿ ಒಬ್ಬ ದೊಡ್ಡ ಜರ್ನಲಿಸ್ಟ್ ಅಂತ. ಅದು ಕೂಡ ನಾನು ಯಾರನ್ನ ರೋಲ್ ಮಾಡೆಲ್ ಅಂತ ಬಯಸ್ತಾ ಇದ್ನೋ ಅದೇ ವ್ಯಕ್ತಿ ಅವನ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಇದರಿಂದಾಗಿ ಜೈ ಬಹದ್ದೂರ್ ತುಂಬಾ ಖುಷಿಯಾಗಿ ಹೋಗ್ತಾನೆ. ಆ ಟೈಮಲ್ಲಿ ಸೆಮೋರ್ ಜೈನ ಕರಿಯರ್ ಬಗ್ಗೆ ಕೇಳ್ತಾರೆ. ಆಗ ಜೈ ಹೇಳ್ತಾನೆ, ನಾನು ಸಣ್ಣ ಸಣ್ಣ ಮ್ಯಾಗಜಿನ್ಗಳಿಗೆ ಕೆಲವೊಂದು ಸಣ್ಣ ಪುಟ್ಟ ಆರ್ಟಿಕಲ್ಗಳನ್ನ ಬರಿತಾ ಇರ್ತೀನಿ ಅಂತ. ಮತ್ತು ನನ್ನ ದೊಡ್ಡ ಡ್ರೀಮ್ ಏನಂದ್ರೆ ನಾನೊಬ್ಬ ದೊಡ್ಡ ಜರ್ನಲಿಸ್ಟ್ ಆಗೋದು ಅಂತಾನೆ. ಹೀಗಾಗಿ ನಾನು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ತಾ ಇದ್ದೀನಿ. ಅದಾದ ನಂತರ ಈ ನ್ಯೂಸ್ ಪೇಪರ್ಗಳವರು ನನ್ನನ್ನು ಗ್ಯಾರಂಟಿ ಕೆಲಸಕ್ಕೆ ತಗೊಳ್ತಾರೆ ಅಂತ ಹೇಳ್ತಾನೆ. ಅದನ್ನು ಕೇಳಿದಂತ ಸೆಮೋರ್ ಹೇಳ್ತಾರೆ, ಜರ್ನಲಿಸಂಗೆ ಡಿಗ್ರಿ ಅವಶ್ಯಕತೆ ಏನಿದೆ, ಅದನ್ನ ನೀನು ಯಾವಾಗ ಬೇಕಾದರೂ ಮಾಡಬಹುದು. ಆದರೆ ನೀನು ಜರ್ನಲಿಸಂ ಅಲ್ಲಿ ದೊಡ್ಡದಾಗಿ ಸಾಧಿಸಬೇಕಂದ್ರೆ ದೊಡ್ಡ ದೊಡ್ಡ ರಿಪೋರ್ಟರ್ಗಳು ಹೋಗದಂತ ಪ್ಲೇಸ್ಗಳಿಗೆ ನೀನು ಹೋಗ್ಬೇಕು, ಮತ್ತು ಅಲ್ಲೇ ಇದ್ದು ಸ್ಟೋರಿಗಳನ್ನ ಕಲೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆನಂತರ ಜೈ ತನ್ನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡ್ತಾನೆ, ಮತ್ತು ಆತ ಸೋಮಾಲಿಯಕ್ಕೆ ಹೋಗೋದಕ್ಕೆ ಫಿಕ್ಸ್ ಆಗ್ತಾನೆ. ಆಗ ಅವನ ಫ್ರೆಂಡ್ ಅವನಿಗೆ ಹೇಳ್ತಾನೆ, ಅಲ್ಲೋಗಿ ನೀನು ರಿಪೋರ್ಟಿಂಗ್ ಮಾಡೋದ್ರಿಂದ ನಿನಗೇನು ಕೂಡ ಸಿಗೋದಿಲ್ಲ. ಒಂದ್ ವೇಳೆ ನೀನು ಅಲ್ಲೋಗಿ ಏನಾದರೂ ದೊಡ್ಡದಾಗಿ ಸಾಧಿಸ್ಬೇಕಂದ್ರೆ ಅಲ್ಲಿರುವಂತ ಟೆರರಿಸ್ಟ್ಗಳ ಇಂಟರ್ವ್ಯೂ ಅನ್ನು ಮಾಡಬೇಕಾಗುತ್ತೆ. ಆದ್ರೆ ಅದು ತುಂಬಾ ಡೇಂಜರಸ್ ಆದಂತ ಕೆಲಸ, ಯಾಕಂದ್ರೆ ಅಲ್ಲಿರುವಂತಹ ಕಡಲ್ಗಳರು ಮತ್ತು ಟೆರರಿಸ್ಟ್ಗಳು ಯಾರನ್ನ ಕೊಲ್ಲೋದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದೇ ಇಲ್ಲ ಅಂತಾನೆ. ಹಾಗಾಗಿ ನೀನು ಸೋಮಾಲಿಯಕ್ಕೆ ಹೋಗದೆ ಇರೋದು ಬೆಟರ್ ಅಂತ ಹೇಳ್ತಾನೆ. ಆಗ ಜೈ ಬಹದ್ದೂರ್ ಹೇಳ್ತಾನೆ, ನಾವಿಲ್ಲಿ ಏನೇ ಅನ್ಕೊಂಡ್ರು ಕೂಡ ಆ ದೇಶದಲ್ಲೂ ಕೂಡ ಒಂದು ಡೆಮೋಕ್ರಸಿ ಇದೆ, ಮತ್ತು ಅಲ್ಲಿ ಕೂಡ ಜನ ಬದುಕ್ತಾನೆ ಇದ್ದಾರೆ. ಹಾಗಾಗಿ ಅಲ್ಲಿನ ವ್ಯವಸ್ಥೆಗಳು ನಾವಿಲ್ಲಿ ಕುಳಿತು ಅಂದ್ಕೊಂಡಷ್ಟು ಕಠಿಣವಾಗಿ ಏನು ಇರೋದಿಲ್ಲ ಅಂತಾನೆ. ಸೀನ್ ಕಟ್ ಮಾಡಿದ್ರೆ ಮಾನ್ಯ ದಿನ ಟಿವಿಯಲ್ಲಿ ನಾವು ಸೋಮಾಲಿಯನ್ ಪೈರೇಟ್ಸ್ ಬಗ್ಗೆ ಹೇಳ್ತಾ ಇರೋದನ್ನ ನೋಡ್ತೇವೆ. ಯಾಕಂದ್ರೆ ಸೋಮಾಲಿಯಾದ ಕಡಲ್ಗಳ್ಳರು ಒಂದು ಶಿಪ್ ಅನ್ನ ಲೂಟಿ ಮಾಡಿ ಅದರೊಳಗೆ ಇದ್ದಂತ ಜನರೆಲ್ಲರನ್ನು ಕೂಡ ಒತ್ತೆ ಇಟ್ಕೊಂಡಿರ್ತಾರೆ. ಇದೆಲ್ಲವನ್ನು ಕೂಡ ನೋಡಿದಂತ ಜೈ ಒಂದ್ ಸ್ವಲ್ಪ ಭಯ ಪಡತೊಡಗ್ತಾನೆ. ಒಂದಿನ ಜೈಗೆ ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಆತ ಹೇಳ್ತಾನೆ, ನೀವು ಸೋಮಾಲಿಯನ್ ದೇಶದ ಜನರ ಬಗ್ಗೆ ಆರ್ಟಿಕಲ್ಸ್ ಅನ್ನ ಬರಬೇಕು ಅಂತಿರೋದ್ರಿಂದ, ಮತ್ತು ನಮ್ಮ ದೇಶದ ಹಲವಾರು ಘಟನೆಗಳನ್ನ ಈ ಪರಿಸರವನ್ನ ನೀವು ಪಬ್ಲಿಷ್ ಮಾಡಬೇಕು ಅಂತಿರೋದ್ರಿಂದ ನೀವು ನಮ್ಮ ದೇಶಕ್ಕೆ ಆರಾಮಾಗಿ ಬರಬಹುದು ಅಂತ ಆಹ್ವಾನ ಕೊಡ್ತಾನೆ. ಆಗ ಜೈ ಬಹದ್ದೂರ್ಗೆ ಗೊತ್ತಾಗುತ್ತೆ, ನನ್ನ ಜೊತೆ ಮಾತಾಡ್ತಾ ಇರುವಂತ ಅನ್ನೋನ್ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಆತ ಸೋಮಾಲಿಯಾ ಪ್ರೆಸಿಡೆಂಟ್ ನ ಮಗ ಅಂತ. ಇದರಿಂದಾಗಿ ಜೈಗೆ ಅರ್ಥವೇ ಆಗೋದಿಲ್ಲ, ನನಗೆ ಇಂಥ ದೊಡ್ಡ ಅವಕಾಶ ಹೇಗ್ ಸಿಕ್ತು ಅಂತ. ಆನಂತರ ಜೈ ತನ್ನ ಫ್ಯಾಮಿಲಿಯವರನ್ನ ಮೀಟ್ ಮಾಡಿ ಸೋಮಾಲಿಯಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಅನ್ನ ಕೇಳ್ತಾನೆ. ಅವರು ಇವನನ್ನ ಸೋಮಾಲಿಯಕ್ಕೆ ಕಳಿಸೋದಕ್ಕೆ ಭಯಪಡ್ತಾರೆ. ಆದ್ರೆ ಜೈನ ಬಲವಾದ ನಿರ್ಧಾರವನ್ನ ನೋಡಿ ಸೋಮಾಲಿಯಕ್ಕೆ ಹೋಗೋದಕ್ಕೆ ಕಳಿಸಿಕೊಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಜೈ ಏರೋಪ್ಲೇನ್ ಅಲ್ಲಿ ಇರ್ತಾನೆ, ಮತ್ತೆ ಸೀನ್ ಕಟ್ ಆದ್ರೆ ಸೋಮಾಲಿಯ ದೇಶದಲ್ಲಿ ಹೋಗ್ತಾ ಇರ್ತಾನೆ. ಹೀಗೆ ಅವನು ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ನಿದ್ದೆ ಬಂದಂತಾಗಿ ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತಾನೆ. ನಂತರ ಅವನು ಕಣ್ಬಿಟ್ಟು ನೋಡ್ತಾನೆ, ಒಂದಷ್ಟು ಸೋಮಾಲಿಯನ್ ಪೈರೇಟ್ಸ್ ಒಬ್ಬ ರಿಪೋರ್ಟರ್ನನ್ನು ಇಟ್ಕೊಂಡಿರ್ತಾರೆ, ಮತ್ತು ಅವನಿಗೆ ಚಿತ್ರಹಿಂಸೆ ಕೊಟ್ಟು ಶೂಟ್ ಮಾಡಿ ಕೊಂದು ಹಾಕ್ತಾರೆ. ಇದನ್ನು ನೋಡಿದಂತ ಜೈ ಜೋರಾಗಿ ಕಿರ್ಚಿಕೊಳ್ತಾನೆ, ಮತ್ತು ಅವನು ಸುತ್ತಮುತ್ತ ನೋಡ್ತಾನೆ. ಆಗ ಅಲ್ಲಿದ್ದವರೆಲ್ಲರೂ ಕೂಡ ಸತ್ತು ಹೋಗಿರ್ತಾರೆ, ಯಾಕಂದ್ರೆ ಅವರೆಲ್ಲರನ್ನು ಕೂಡ ಸೋಮಾಲಿಯನ್ ಪೈರೇಟ್ಸ್ ಕೊಂದು ಹಾಕಿರ್ತಾರೆ. ಹೀಗಾಗಿ ಜೈ ಬಹದ್ದೂರ್ ಗಾಬರಿಯಾಗಿ ಜೋರಾಗಿ ಕಿರ್ಚ ತೊಡಗ್ತಾನೆ. ಆದ್ರೆ ಅಷ್ಟರಲ್ಲಿ ಅವನಿಗೆ ಗೊತ್ತಾಗುತ್ತೆ, ನಾನು ಇಲ್ಲಿವರೆಗೂ ನೋಡಿದ್ದೆಲ್ಲವೂ ಕೂಡ ಡ್ರೀಮ್ ಅಂತ. ಆಮೇಲೆ ಜೈ ಬಹದ್ದೂರ್ ಏರ್ಪೋರ್ಟ್ನಿಂದ ಹೊರಕ್ಕೆ ಬರ್ತಾನೆ.
ಅಷ್ಟರಲ್ಲಿ ಎಬ್ದಿ ಎನ್ನುವಂತ ಟ್ರಾನ್ಸ್ಲೇಟರ್ ಇವನನ್ನ ಪಿಕಪ್ ಮಾಡೋದಕ್ಕೆ ಬಂದಿರ್ತಾನೆ. ಅಂಡ್ ಅವನಿಗೆ ಇಂಗ್ಲಿಷ್ ಭಾಷೆ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಇನ್ನು ಜೈ ಮಾತಾಡ್ತಾ ಮಾತಾಡ್ತಾ ತನ್ನ ತಂಬನ್ನ ಮೇಲಕ್ಕೆ ತೋರಿಸ್ತಾನೆ. ಆಗ ಅಬ್ದಿ ಅವನಿಗೆ ಹೇಳ್ತಾನೆ, ಇಲ್ಲೆಲ್ಲ ಈ ತರ ತಂಬನ್ನ ಮೇಲಕ್ಕೆ ತೋರಿಸೋದು ತುಂಬಾ ತಪ್ಪು ಮತ್ತು ತುಂಬಾ ಡೇಂಜರಸ್ ಅಂತಾನೆ. ಆನಂತರ ಅಬ್ದಿ ಜೈನನ್ನ ಕೇಳ್ತಾನೆ, ನೀನು ಈ ದೇಶಕ್ಕೆ ಏನನ್ನ ಬರೆಯೋದಕ್ಕೆ ಬಂದಿದೀಯಾ ಅಂತ. ಅದಕ್ಕೆ ಜೈ, ನಾನು ಇಲ್ಲಿರುವಂತ ಸೊಮಾಲಿಯನ್ ಕಡಲ್ಗಳರ ಬಗ್ಗೆ ಬರೆಯೋದಕ್ಕೆ ಬಂದಿದ್ದೀನಿ ಅಂತಾನೆ. ಆಗ ಅಬ್ದಿ ಅವನಿಗೆ ಹೇಳ್ತಾನೆ, ಇಲ್ಲಿರುವಂತ ಜನ ಸಮುದ್ರದಲ್ಲಿ ಬರುವಂತ ಬೋಟುಗಳನ್ನ ದೋಚೋದು ಮತ್ತು ಅದರಲ್ಲಿರುವಂತ ವಸ್ತುಗಳನ್ನ ಲೂಟಿ ಮಾಡೋದು ತಪ್ಪು ಅಂತ ಅಂದ್ಕೊಂಡೇ ಇಲ್ಲ. ಯಾಕಂದ್ರೆ ಅವರು ಅನ್ಕೊಂಡಿರ್ತಾರೆ, ಇದು ನಮ್ಮ ಜೀವನದ ಭಾಗ ಮತ್ತು ಲೂಟಿ ಮಾಡೋದು ನಾವು ದಿನ ಮಾಡುವಂತ ಕೆಲಸ ಅಂತ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಸೋಲ್ಜರ್ ಜೈನ ಕುತ್ತಿಗೆಗೆ ಹೊಡೆದು ಗಾಡಿ ನಿಲ್ಲಿಸುವಂತ ಹೇಳ್ತಾನೆ. ಯಾಕಂದ್ರೆ ಅವನಿಗೆ ಡ್ರಗ್ಸ್ ಬೇಕಾಗಿರುತ್ತೆ. ಸೊಮಾಲಿಯಾದಲ್ಲಿ ಅದನ್ನ ಖಾತ್ ಅಂತ ಹೇಳ್ತಾರೆ. ಆಗ ಜೈಗೆ ಗೊತ್ತಾಗುತ್ತೆ, ಸೊಮಾಲಿಯಾದಲ್ಲಿ ಡ್ರಗ್ಸ್ ತರಕಾರಿ ತರ ಮಾರ್ತಾ ಇರ್ತಾರೆ ಅಂತ. ಆಗ ಅವನ ಗೈಡ್ ಅಬ್ದಿ ಹೇಳ್ತಾನೆ, ಇದು ನಮ್ಮ ದೇಶದಲ್ಲಿ ಇರುವಂತಹ ಬಹು ದೊಡ್ಡ ಸಮಸ್ಯೆ. ಈಗ ಹೊಸದಾಗಿ ಸೆಲೆಕ್ಟ್ ಆಗಿರುವಂತಹ ನಮ್ಮ ಹೊಸ ಪ್ರೆಸಿಡೆಂಟ್ ಈ ಮೂಲ ಸಮಸ್ಯೆಯನ್ನ ಆದಷ್ಟು ಬೇಗ ಕಿತ್ತೋಗಿತಾನೆ ಅಂತ ಹೇಳ್ತಾನೆ. ಅಲ್ಲಿದ್ದಂತ ಸೋಲ್ಜರ್ ಜೈಗೂ ಕೂಡ ಡ್ರಗ್ಸ್ ತಗೊಳ್ಳೋದಕ್ಕೆ ಹೇಳ್ತಾನೆ. ಆದ್ರೆ ಜೈ ಮೊದಮೊದಲಿಗೆ ಬೇಡ ಅಂತಾನೆ, ಆದ್ರೂ ನಂತರ ಬಲವಂತವಾಗಿ ಡ್ರಗ್ಸ್ ಅನ್ನ ತಗೊಳ್ಳೇಬೇಕಾಗತ್ತೆ. ಇದಾದ ನಂತರ ಅವರಿಬ್ಬರು ಪ್ರೆಸಿಡೆಂಟ್ ಮಗನ ಹತ್ರಕ್ಕೆ ಹೋಗ್ತಾರೆ. ಆತ ಸಿಟಿಯಲ್ಲೊಂದು ನ್ಯೂಸ್ ರೂಮ್ ಅನ್ನ ರನ್ ಮಾಡ್ತಾ ಇರ್ತಾನೆ ಮತ್ತು ಅವನ ಆಲೋಚನೆಗಳೆಲ್ಲವೂ ಕೂಡ ಮಾಮೂಲಿ ಸೊಮಾಲಿಯನ್ ಜನಕ್ಕಿಂತ ತುಂಬಾ ಭಿನ್ನವಾಗಿರ್ತವೆ ಮತ್ತು ಅವರ ದೇಶದ ಬಗ್ಗೆ ಹೊಸ ದೃಷ್ಟಿಕೋನಗಳನ್ನ ಹೊಂದಿರ್ತವೆ. ಅವನ ಅಭಿಪ್ರಾಯದ ಪ್ರಕಾರ ಈ ಸೊಮಾಲಿಯನ್ ಕಡಲ್ಗಳವರು ಏನಿದ್ದರೋ ಅವರೆಲ್ಲರೂ ಕೂಡ ತುಂಬಾ ಡೇಂಜರಸ್. ಅದು ಹೊರಗಿನ ದೇಶದವರಿಗೆ ಮಾತ್ರ ಅಲ್ಲ, ನಮ್ಮ ದೇಶದವರಿಗೂ ಕೂಡ ಅಂತಾನೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಸಮುದ್ರದಲ್ಲಿ ಬರುವಂತಹ ಶಿಪ್ ಗಳನ್ನ ದರೋಡೆ ಮಾಡ್ತಾ ನಮ್ಮ ದೇಶದ ಇಮೇಜ್ ಅನ್ನ ಹಳ್ಳ ಇಡಿಸ್ತಾ ಇದ್ದಾರೆ. ಇದರಿಂದಾಗಿನೇ ಪ್ರಪಂಚದ ಹಲವು ದೇಶಗಳು ನಮ್ಮ ದೇಶದೊಂದಿಗಿನ ರಾಜತಾಂತ್ರಿಕ ಆರ್ಥಿಕ ಸಂಬಂಧಗಳನ್ನ ಕಳೆದುಕೊಂಡು ಅಂತ ಹೇಳತೊಡಗ್ತಾನೆ. ಆನಂತರ ಆತ ಹೇಳ್ತಾನೆ, ನಾನು ಕೂಡ ಬೇರೆ ದೇಶಗಳನ್ನ ಸಂಪರ್ಕಿಸಿ ನಮ್ಮ ದೇಶದೊಂದಿಗೆ ವ್ಯಾಪಾರ ಸಂಬಂಧವನ್ನ ಹೊಂದುವಂತೆ ಒತ್ತಾಯಿಸ್ತಾ ಇದ್ದೀನಿ. ಆದ್ರೆ ಪೈರೇಟ್ಸ್ ಗಳ ಲೀಡರ್ ಆದಂತಹ ಬೋಯನನ್ನ ಇದಕ್ಕೆಲ್ಲ ಒಪ್ಪಿಸಬೇಕಾಗುತ್ತೆ. ಆದ್ರೆ ಅವನನ್ನ ಇದಕ್ಕೆಲ್ಲ ಒಪ್ಪಿಸೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಇಲ್ಲಿರುವಂತ ಎಲ್ಲ ಜನರು ಕೂಡ ಆತನನ್ನ ಸೊಮಾಲಿಯಾದ ರಾಬಿನ್ ವುಡ್ ಅಂತ ನಂಬ್ತಾರೆ. ಯಾಕಂದ್ರೆ ಆತ ಬಡವರ ಪರವಾಗಿ ನಿಲ್ತಾನೆ ಮತ್ತು ಅವರಿಗೆ ಸಹಾಯ ಮಾಡ್ತಾನೆ. ಆದ್ರೆ ಆತ ಏನೆಲ್ಲ ಮಾಡಿದ್ರು ಕೂಡ ಅದರ ಹಿಂದಿನ ಸತ್ಯಗಳು ನಮಗ್ ಮಾತ್ರ ಗೊತ್ತು ಅಂತಾನೆ. ಆನಂತರ ಆತ ತನ್ನ ಫಾದರ್ ಅಂದ್ರೆ ಸೊಮಾಲಿಯಾದ ಪ್ರೆಸಿಡೆಂಟ್ ಅನ್ನ ಮೀಟ್ ಮಾಡಿಸ್ತಾನೆ. ಇನ್ನು ಪ್ರೆಸಿಡೆಂಟ್ ಮತ್ತು ಆತನ ಪರಿವಾರ ಕಳೆದ 8 ವರ್ಷಗಳಿಂದಲೂ ಕೂಡ ಆಸ್ಟ್ರೇಲಿಯಾದಲ್ಲಿ ವಾಸ ಮಾಡ್ತಾ ಇತ್ತು. ಆದ್ರೆ ಸೊಮಾಲಿಯಾದ ಜನರು ಅವರನ್ನ ಮತ್ತೆ ವಾಪಸ್ ದೇಶಕ್ಕೆ ಬರೋದಕ್ಕೆ ಇನ್ವೈಟ್ ಮಾಡಿದ್ರು. ಯಾಕಂದ್ರೆ ಇವರೆಲ್ಲರೂ ಕೂಡ ಇಲ್ಲಿಗೆ ಬರೋದ್ರಿಂದ ನಮ್ಮ ದೇಶದ ಸ್ಥಿತಿ ಸುಧಾರಿಸುತ್ತೆ ಅನ್ನೋದು ಅಲ್ಲಿನ ಜನರ ನಂಬಿಕೆ. ಆನಂತರ ಅಲ್ಲಿನ ಪ್ರೆಸಿಡೆಂಟ್ ಜಯನ್ನ ಕೇಳ್ತಾರೆ, ನೀವೆಲ್ಲ ಕೂಡ ಇಲ್ಲಿಗೆ ಬರುವಾಗ ಅಕಸ್ಮಾತ್ ಆಗಿ ಅಲ್ಲಿ ಎಲ್ಲಾದ್ರೂ ನಿಮ್ಗೊಂದಾದ್ರೂ ಸ್ಕೂಲ್ ಕಾಣಿಸ್ತಾ ಅಂತ ಕೇಳ್ತಾರೆ. ಅದಕ್ಕೆ ಜೈ ಹೇಳ್ತಾನೆ, ಇಲ್ಲ ಅಂತ. ಅದಕ್ಕೆ ಪ್ರೆಸಿಡೆಂಟ್ ಹೇಳ್ತಾರೆ, ಇದಕ್ಕೆಲ್ಲ ಕಾರಣ ಒಂದೇ, ಇಲ್ಲಿರುವಂತ ಪೈರೇಟ್ಸ್ ಇಲ್ಲಿನ ಮಕ್ಕಳಿಗೆ ರೋಲ್ ಮಾಡೆಲ್ಗಳಾಗಿಬಿಟ್ಟಿದ್ದಾರೆ ಮತ್ತು ಇಲ್ಲಿನ ಪೈರೇಟ್ಸ್ ಹೊರಗಿನಿಂದ ಬರುವಂತ ಹಡಗುಗಳನ್ನ ದೋಚೋದ್ರಿಂದ ಇಲ್ಲಿನ ಮಕ್ಕಳಿಗೆಲ್ಲ ಅವರು ಹೀರೋಗಳ ತರ ಕಾಣಿಸ್ತಾ ಇದ್ದಾರೆ. ಆನಂತರ ಪ್ರೆಸಿಡೆಂಟ್ ಜೈ ಅನ್ನ ಹೇಳ್ತಾರೆ, ನೀವು ಬರೆಯೋದಕ್ಕೆ ಬಂದಿರುವಂತ ಬುಕ್ಸ್ ಗೆ ಏನ್ ಹೆಸರಿಡ್ತಾ ಇದ್ದೀರಾ ಅಂತ. ಅದಕ್ಕೆ ಜೈ ಹೇಳ್ತಾನೆ, ಬಹುಶಃ ಪೈರೇಟ್ಸ್ ಆಫ್ ಸೊಮಾಲಿಯಾ ಈ ಹೆಸರು ಚೆನ್ನಾಗಿರ್ಬೋದಲ್ವಾ ಅಂತಾನೆ. ಆದ್ರೆ ಹೆಸರು ಅಲ್ಲಿನ ಪ್ರೆಸಿಡೆಂಟ್ ಗೆ ಇಷ್ಟವಾಗೋದಿಲ್ಲ. ಅದಾದ ನಂತರ ನಾವು ನೋಡ್ತೀವಿ ಅಲ್ಲಿನ ಪ್ರೆಸಿಡೆಂಟ್ ಜೈ ಉಳ್ಕೊಳ್ಳೋದಕ್ಕಂತ ಒಂದು ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರ್ತಾರೆ. ಜೊತೆಗೆ ಜೈಗೆ ಯೂಸ್ ಆಗ್ಲಿ ಅಂತ ಇಂಟರ್ನೆಟ್ ಅನ್ನು ಕೂಡ ಹಾಕಿಸ್ಕೊಟ್ಟಿರ್ತಾರೆ ಮತ್ತು ಆ ಇಂಟರ್ನೆಟ್ ಕನೆಕ್ಷನ್ ಸೊಮಾಲಿಯಾ ದೇಶದ ಕೆಲವರಲ್ಲಿ ಮಾತ್ರ ಇರುತ್ತೆ. ಆನಂತರ ಅವನಿಗೆ ಒಂದು ರೂಮ್ ಅನ್ನ ತೋರಿಸ್ತಾರೆ ಮತ್ತು ಆ ರೂಮ್ ಅಲ್ಲಿ ಇರುವಂತ ಎಲ್ಲ ಕಿಟಕಿಗಳು ಕೂಡ ಬಂದಾಗಿರ್ತವೆ. ಯಾಕಂದ್ರೆ ಜೈಗೆ ಆ ರೂಮ್ ಅಲ್ಲಿ ಇರುವಷ್ಟು ದಿನವೂ ಕೂಡ ಕಿಟಕಿಯನ್ನು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾಕಂದ್ರೆ ಸೊಮಾಲಿಯಾದ ಕೆಲವೊಂದಷ್ಟು ಜನ ವಿದೇಶಿ ಅಂದ್ರೆ ಅಟ್ಯಾಕ್ ಮಾಡಬಹುದು ಅಂತ. ಆನಂತರ ಜೈ ರಾತ್ರಿ ಅಲ್ಲೇ ನಿದ್ದೆ ಮಾಡ್ತಾನೆ. ಮಾನ್ಯ ದಿನ ಅವನಿಗೆ ಎಚ್ಚರವಾದ ನಂತರ ರೂಮಲ್ಲಿ ತುಂಬಾ ಕತ್ತಲೆ ಇರೋದ್ರಿಂದ ಕಿಟಕಿಯನ್ನು ಓಪನ್ ಮಾಡಬೇಕು ಅನ್ಕೊಳ್ತಾನೆ. ಆದ್ರೆ ಕಿಟಕಿ ತೆಗೆಯೋದನ್ನು ನಿರ್ಬಂಧಿಸಿದ್ದರೂ ಕೂಡ ಕಿಟಕಿಯನ್ನು ಓಪನ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೊರಗಿನ ಜನರನ್ನ ನೋಡ್ತಾ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡತೊಡಗ್ತಾನೆ. ಅದೇ ಟೈಮಲ್ಲಿ ಅವನಿಗೆ ಅಲ್ಲೊಬ್ಬ ಯುವತಿ ಕಾಣಿಸ್ತಾಳೆ. ಆಕೆ ಮತ್ತೆ ಮತ್ತೆ ಇವನನ್ನೇ ತಿರುಗಿ ನೋಡ್ತಾ ಹೋಗ್ತಾ ಇರ್ತಾಳೆ. ಆಗ ಪಕ್ಕದಲ್ಲಿ ಬಂದಂತ ಅಬ್ದಿ ಅವನಿಗೆ ಹೇಳ್ತಾನೆ, ಅವಳ ಹೆಸರು ಮರಿಯಂ ಮತ್ತು ಆಕೆ ಗರಾಡ್ ಅನ್ನುವಂತ ವ್ಯಕ್ತಿಯ ಹೆಂಡತಿ. ಇನ್ನು ಈ ಗರಾಡ್ ಯಾರು ಅಂದ್ರೆ, ಆತ ಒಬ್ಬ ದೊಡ್ಡ ಸಮುದ್ರದಲ್ಲಿ ಹಡಗುಗಳನ್ನ ದೋಚುವಂತಹ ದರೋಡೆಕೋರ. ಆತ ಹಲವಾರು ಯುವತಿಯರನ್ನ ಮದುವೆ ಆಗಿದ್ದಾನೆ, ಅದರಲ್ಲಿ ಈಕೆ ಕೂಡ ಒಬ್ಳು. ಅಂಡ್ ಇವಳು ಅವನು ತಂದುಕೊಡುವಂತಹ ಡ್ರಗ್ಸ್ ಅನ್ನ ಸೇಲ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾಳೆ. ತಕ್ಷಣ ಜೈ ಅಬ್ದಿಯನ್ನ ಕೇಳ್ತಾನೆ, ಹಾಗಾದ್ರೆ ನಾವು ಗರಾಡ್ನ ಇಂಟರ್ವ್ಯೂವನ್ನ ತಗೊಳ್ಳೋಣ ಅಂತ. ಅದಕ್ಕೆ ಅಬ್ದಿ ಹೇಳ್ತಾನೆ, ಆತ ತುಂಬಾ ಡೇಂಜರಸ್ ವ್ಯಕ್ತಿ, ಹಾಗಾಗಿ ಅವನನ್ನ ಇಂಟರ್ವ್ಯೂ ಮಾಡೋದಕ್ಕಿಂತ ಸುಮ್ನೆ ಇರೋದೇ ಬೆಟರು ಅಂತಾನೆ. ಜೊತೆಗೆ ಆತ ಹೇಳ್ತಾನೆ, ನಮಗೆ ಬಾಯ ಸಿಕ್ಕಿದ್ದಾನೆ ಮತ್ತು ನಾವು ಅವನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ. ಇದಾದ ನಂತರ ಅವರಿಬ್ಬರು ಕೂಡ ಬಾಯನನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ.
ಆಗ ಜೈ ಅಬ್ದಿಗೆ ಹೇಳ್ತಾನೆ, ಒಂದ್ ವೇಳೆ ಇಲ್ಲಿರೋರಲ್ಲಿ ಯಾರಾದ್ರೂ ನನಗೆ ಗುಂಡೊಡೆದು ಸಾಯಿಸಿದ್ರೆ ದಯವಿಟ್ಟು ನನ್ನ ಡೆಡ್ ಬಾಡಿಯನ್ನ ನನ್ನ ದೇಶಕ್ಕೆ ಕಳ್ಸಿಕೊಟ್ಬಿಡು ಅಂತ ಹೇಳ್ತಾನೆ. ಅದಕ್ಕೆ ಅಬ್ದಿ, ಡೋಂಟ್ ವರಿ ಬ್ರೋ, ಆತರ ಏನೂ ಆಗೋದಿಲ್ಲ, ನಾನು ಇದ್ದೀನಲ್ಲ ಅಂತಾನೆ. ಇದಾದ ನಂತರ ಜೈ ಬೋಯಾನನ್ನ ತುಂಬಾ ಪ್ರಶ್ನೆಗಳನ್ನ ಮಾಡ್ತಾನೆ. ನೀವೆಲ್ಲ ಸೇರಿ ಅಡುಗುಗಳನ್ನ ಹೇಗೆ ದರೋಡೆ ಮಾಡ್ತೀರಾ ಮತ್ತು ಇಷ್ಟು ಡೇಂಜರಸ್ ಆದ ಕೆಲಸವನ್ನ ಮಾಡೋದಕ್ಕೆ ನಿಮ್ಮ ಜೊತೆ ಇರುವಂತ ಜನರನ್ನ ಹೇಗೆ ಒಪ್ಪಿಸ್ತೀರಾ ಅಂತ ಕೇಳ್ತಾನೆ. ಹಾಗೆ ಒಂದಷ್ಟು ಕ್ವಶನ್ ಗಳನ್ನ ಕೇಳ್ತಾ ಕೇಳ್ತಾ ಜೈಗೆ ಗೊತ್ತಾಗುತ್ತೆ, ಇದರಲ್ಲಿ ಕುಳಿತಿರುವಂತ ಈ ದರೋಡೆಕೋರ ಜೈನ ಮಾತುಗಳನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ಅಂತ, ಹಾಗೂ ಈತ ಸಮುದ್ರದಲ್ಲಿ ಬರುವಂತ ಶಿಪ್ ಗಳನ್ನ ದೋಚುವಂತ ಕೆಲಸ ಮಾಡೋದು ಇವನಿಗೆ ತಪ್ಪೆ ಅನಿಸ್ತಾ ಇಲ್ಲ ಅಂತ. ಹೀಗೆ ಇಂಟರ್ವ್ಯೂ ಕೊಡ್ತಾ ಇದ್ದಂತ ಬೋಯ ಅನ್ನುವಂತ ವ್ಯಕ್ತಿ ಸಡನ್ನಾಗಿ ಸಿಟ್ಟಾಗಿ ಇದ್ದು ಹೋಗ್ತಾನೆ, ಯಾಕಂದ್ರೆ ಜೈ ಅವನಿಗೋಸ್ಕರ ಡ್ರಗ್ಸ್ ತಂದಿಲ್ಲ ಅಂತ. ಯಾಕಂದ್ರೆ ಅವನಿಗೆ ಗೊತ್ತಿಲ್ಲ, ಈ ಇಂಟರ್ವ್ಯೂನ ಬದಲಿಗೆ ಆತನಿಗೆ ಡ್ರಗ್ಸ್ ಅನ್ನ ತಂದುಕೊಡ್ಬೇಕಿತ್ತು ಅನ್ನೋದು. ಇದಾದ ನಂತರ ಜೈ ಪ್ರತಿದಿನವೂ ಕೂಡ ತನ್ನ ಬುಕ್ಕಲ್ಲಿ ಏನಾದರೂ ಒಂದು ಬರೀತಾನೆ ಇರ್ತಾನೆ ಮತ್ತು ತನ್ನ ದೇಶದಲ್ಲಿ ಇರುವಂತ ಏವ್ರಿಲ್ ಅನ್ನುವಂತ ಮಹಿಳೆಗೆ ಕಾಲ್ ಮಾಡಿ ತನ್ನ ಬುಕ್ ಅನ್ನು ಪಬ್ಲಿಷ್ ಮಾಡೋದಕ್ಕೆ ಯಾರಾದರೂ ಪಬ್ಲಿಷರ್ ಸಿಗ್ತಾರಾ ಅಂತ ವಿಚಾರಿಸ್ತಾ ಇರ್ತಾನೆ. ಒಂದಿನ ಜೈ ತನ್ನ ಪುಸ್ತಕದ ಕೆಲಸಗಳನ್ನ ಮಾಡ್ತಾ ಇರ್ತಾನೆ, ಆದ್ರೆ ಆ ಟೈಮಲ್ಲಿ ಎರಡನೇ ಬಾರಿ ಮರಿಯಮ್ಮ ಅವನಿಗೆ ಕಾಣಿಸ್ತಾಳೆ. ಹೀಗಾಗಿ ಆತ ಯಾರಿಗೂ ಕೂಡ ಹೇಳದೆ ಅವಳ ಹಿಂದೆ ಹೊರಟು ಹೋಗ್ತಾನೆ. ಆಗ ಆತ ಗೆರಾಡ್ನ ಬಗ್ಗೆ ಕೇಳ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಮರಿಯಮ್ಗೆ ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಅಂತ, ಯಾಕಂದ್ರೆ ಅವಳು ಅಮೇರಿಕನ್ ಮೂವೀಸ್ ಅನ್ನ ನೋಡ್ತಾ ನೋಡ್ತಾನೆ ಒಂದಷ್ಟು ಇಂಗ್ಲಿಷ್ ಅನ್ನ ಕಲ್ತ್ಕೊಂಡಿರ್ತಾಳೆ. ಆಗ ಜೈ ಒಂದಷ್ಟು ಅಮೇರಿಕನ್ ಸಿನಿಮಾಗಳ ಬಗ್ಗೆ ಮಾತಾಡತೊಡಗ್ತಾನೆ. ಆಗ ಮರಿಯಮ್ ಹೇಳ್ತಾಳೆ, ಈ ಅಮೇರಿಕಾದ ಜನ ನಮ್ಮ ಸೋಮಾಲಿಯಾದ ಜನರ ಬಗ್ಗೆ ಸಿನಿಮಾಗಳನ್ನ ಮಾಡ್ತಾರೆ ಮತ್ತು ನಮ್ಮ ದೇಶದ ಜನರೆಲ್ಲರನ್ನೂ ಕೂಡ ಸಮುದ್ರದ ಕಳ್ಳರು ದರೋಡೆಕೋರರು ಅನ್ನುವ ರೀತಿನೇ ತೋರಿಸಿರ್ತಾರೆ, ಹಾಗಾಗಿ ನನಗೆ ಆ ಸಿನಿಮಾಗಳು ಇಷ್ಟವಾಗೋದಿಲ್ಲ ಅಂತಾಳೆ. ಇನ್ನೂ ಹೇಳ್ಬೇಕಂದ್ರೆ ಎಲ್ಲರೂ ಕೂಡ ದರೋಡೆಕೋರರ ಬಗ್ಗೆನೇ ಮಾತಾಡ್ತಾರೆ, ಆದ್ರೆ ಇಲ್ಲಿ ಬದುಕ್ತಾ ಇರುವಂತಹ ಸಾಮಾನ್ಯ ಜನರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಬಹುಶಃ ನನಗನ್ಸುತ್ತೆ ನೀವು ನಮ್ಮ ದೇಶದ ಬಗ್ಗೆ ತುಂಬಾ ಪಾಸಿಟಿವ್ ಆದಂತ ವಿಷಯಗಳನ್ನೇ ಬರೀತೀರಿ ಅಂತ ಅನ್ಕೊಂಡಿದ್ದೀನಿ ಅಂತಾಳೆ. ಇದಾದ ನಂತರ ಜೈ ಅವಳಿಂದ ಒಂದಷ್ಟು ಖಾತನ್ನ ಖರೀದಿ ಮಾಡ್ತಾನೆ. ಹಾಗೆ ಆ ಮರಿಯಮ್ ಇನ್ಫ್ಲೂಯೆನ್ಸ್ ನಿಂದಾಗಿ ಮತ್ತೆ ಬೋಯನನ್ನ ಮೀಟ್ ಮಾಡುವಂತ ಅವಕಾಶ ಸಿಗುತ್ತೆ. ಆದ್ರೆ ಈ ಸಾರಿ ಆತ ತಾನು ಕೂಡ ನಶೆಯಲ್ಲಿ ಇದ್ಕೊಂಡು ಬೋಯನನ್ನ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾನೆ ಮತ್ತು ಟೇಪ್ ರೆಕಾರ್ಡರ್ ನಲ್ಲಿ ಅದೆಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ತಾ ಇರ್ತಾನೆ. ಹೀಗೆ ಕಳೀತಾ ಕಳೀತಾ ಜೈ ಸೋಮಾಲಿಯಾದಲ್ಲಿ 3 ತಿಂಗಳನ್ನ ಕಳೆದಿರ್ತಾನೆ ಮತ್ತು ಆ ದೇಶದ ಬಗ್ಗೆ ಹಲವಾರು ವಿಷಯಗಳನ್ನ ಸಂಗ್ರಹಿಸಿ ಬರೆದಿಟ್ಟಿರ್ತಾನೆ. ಒಂದಿನ ಜೈಗೆ ಏವ್ರಿಲ್ನ ವಿಡಿಯೋ ಕಾಲ್ ಬರುತ್ತೆ. ಆಗ ಅವಳು ಹೇಳ್ತಾಳೆ, ನಾನು ನಿನ್ನ ಪುಸ್ತಕದ ಬಗ್ಗೆ ತುಂಬಾ ಪಬ್ಲಿಷರ್ಸ್ ಅನ್ನೇ ವಿಚಾರಿಸ್ತೆ, ಆದ್ರೆ ಯಾರಿಗೂ ಕೂಡ ಈ ಪುಸ್ತಕದ ಬಗ್ಗೆ ಅಷ್ಟಾಗಿ ಇಂಟ್ರೆಸ್ಟ್ ಏನೂ ಇಲ್ಲ. ಒಂದ್ ವೇಳೆ ನೀನೇನಾದ್ರೂ ಸೋಮಾಲಿಯನ್ ಪೈರೇಟ್ಸ್ ಗಳ ಬಗ್ಗೆ ವಿಡಿಯೋವನ್ನ ಮಾಡ್ಕೊಂಡು ಬಂದ್ರೆ ನಿನಗೆ ತುಂಬಾ ದುಡ್ಡು ಸಿಗ್ಬೋದು ಅಂತ ಹೇಳ್ತಾಳೆ. ಇದರಿಂದಾಗಿ ಜೈಗೆ ವಿಪರೀತ ಕೋಪ ಬರುತ್ತೆ ಮತ್ತು ಆ ಫ್ರಸ್ಟ್ರೇಷನ್ ನಿಂದಾಗಿ ಸಿಕ್ಕಿದ್ದನ್ನೆಲ್ಲ ಎತ್ತಿ ಬಿಸಾಕ ತೊಡಗ್ತಾನೆ. ಆನಂತರ ಜೈ ಅರ್ಧರಾತ್ರಿಯಲ್ಲಿ ಅಬ್ದಿಯ ಮನೆಗೆ ಹೋಗ್ತಾನೆ. ನಾನೇನು ದೊಡ್ಡ ರಿಪೋರ್ಟರ್ ಅಲ್ಲ ಅಂತಲೂ ಮತ್ತು ನನ್ನ ಹತ್ರ ಯಾವುದೇ ಬುಕ್ ಕಾಂಟ್ಯಾಕ್ಟ್ ಇಲ್ಲ ಅಂತಲೂ ಹೇಳ್ತಾನೆ. ಅದಕ್ಕೆ ಅಬ್ದಿ ಹೇಳ್ತಾನೆ, ಇದರಲ್ಲಿ ಅಂತ ದೊಡ್ಡ ಅಪರಾಧ ಏನಿದೆ, ನಮ್ಮ ದೇಶಕ್ಕೆ ಫಸ್ಟ್ ಟೈಮ್ ಬಂದಿರುವಂತಹ ಧೈರ್ಯವಂತ ವಿದೇಶಿ ಪತ್ರಕರ್ತ ನೀನೊಬ್ಬನೇ, ನೀನು ನಿನ್ನ ಪ್ರಾಣವನ್ನ ಡೇಂಜರ್ ಜೋನ್ ನಲ್ಲಿ ಇಟ್ಟು ನಮ್ಮ ಜನರ ಬಗ್ಗೆ ಬರಿಬೇಕು ಅನ್ಕೊಂಡಿದ್ಯಾ, ಸೊ ಹಾಗಾಗಿ ನಮ್ಗೆ ಈ ಒಂದು ವಿಷಯ ಸಾಕು ನಿನ್ನನ್ನು ಅಭಿಮಾನಿಸೋದಕ್ಕೆ ಅಂತಾನೆ. ಆಗ ಜೈ ಅವನಿಗೆ ಹೇಳ್ತಾನೆ, ನನಗೊಂದಷ್ಟು ಆಸ್ಟೇಜಸ್ ವಿಡಿಯೋಸ್ ಬೇಕು, ಯಾಕಂದ್ರೆ ನಾನು ಅವನ್ನ ಸೇಲ್ ಮಾಡಿ ಒಂದಷ್ಟು ದುಡ್ಡನ್ನು ಸಂಪಾದಿಸ್ತೀನಿ, ಬೇಕಾದ್ರೆ ನಾನು ನಿನಗೆ ಅದರಲ್ಲಿ 50% ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಅಬ್ದಿಗೆ ಈ ದುಡ್ಡೆಲ್ಲ ಬೇಕಾಗಿರೋದಿಲ್ಲ, ಆದ್ರೆ ಅವನಿಗೆ ಬೇಕಾಗಿರೋದೊಂದೇ ನಾನು ಬದುಕ್ತಾ ಇರುವಂತ ಈ ದೇಶವನ್ನ ಹೊರಗಿನ ಪ್ರಪಂಚ ಇಲ್ಲಿನ ದರೋಡೆಕೋರರ ಮೂಲಕ ಐಡೆಂಟಿಫೈ ಮಾಡಬಾರ್ದು ಅಂತ. ಈ ಸಾರಿ ನಿನ್ನನ್ನ ಗೆರಾಡ್ ಜೊತೆ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಾನೆ. ಆನಂತರ ಜೈ ಮರಿಯಮ್ಮನ್ನ ಮೀಟ್ ಮಾಡ್ತಾನೆ ಮತ್ತು ಗೆರಾಡ್ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಮರಿಯಮ್ ಹೇಳ್ತಾಳೆ, ನನಗಾತ ಹಲವಾರು ತಿಂಗಳಿಂದ ಸಿಕ್ಕಕ್ಕೇ ಇಲ್ಲ ಅಂತ. ಸೀನ್ ಕಟ್ ಮಾಡಿದ್ರೆ ಜೈ ಗೆರಾಡ್ ನ ಇಂಟರ್ವ್ಯೂ ಅನ್ನ ಮಾಡೋದಕ್ಕೆ ಹೋಗ್ತಾನೆ. ಆದ್ರೆ ಗೆರಾಡ್ ಜೊತೆಗಿನ ಇಂಟರ್ವ್ಯೂ ಜೈಗೆ ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ, ಯಾಕಂದ್ರೆ ಗೆರಾಡ್ ಮಾತಾಡಿದ ಪ್ರತಿ ಶಬ್ದದ ನಂತರವೂ ಕೂಡ ಅವನಿಗೆ ಅನಿಸ್ತಾ ಇರುತ್ತೆ ಇವನು ಖಂಡಿತವಾಗಿಯೂ ನನ್ನನ್ನ ಶೂಟ್ ಮಾಡಿ ಕುಂದಾಕ್ತಾನೆ ಅಂತ. ಹೇಗೋ ಹಾಗೆ ಮಾತಾಡ್ತಾ ಮಾತಾಡ್ತಾ ಜೈ ಆ ಇಂಟರ್ವ್ಯೂ ಅನ್ನ ಮುಗಿಸ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಗೆರಾಡ್ ನ ಹತ್ರ ಸುಮಾರು 800 ಜನ ಹೈಜಾಕರ್ಸ್ ಇದ್ದಾರೆ ಅಂತ. ಹೀಗಾಗಿ ಅವರೆಲ್ಲರನ್ನೂ ಕೂಡ ಸಾಕೋದಕ್ಕೋಸ್ಕರನೇ ಗೆರಾಡ್ ಈ ಲೂಟಿ ದರೋಡೆಗಳನ್ನ ಮಾಡ್ತಾ ಇರ್ತಾನೆ. ಹೀಗೆ ಕೆಲವೇ ದಿನಗಳಲ್ಲಿ ತಾನು ಬುಕ್ ಬರಿತಾ ಇರೋದನ್ನ ಕಂಪ್ಲೀಟ್ ಮಾಡ್ತಾನೆ. ಸೀನ್ ಕಟ್ ಮಾಡಿದ್ರೆ ಒಂದಿನ ಅಬ್ದಿ ಜೈ ಹತ್ರಕ್ಕೆ ಬರ್ತಾನೆ ಮತ್ತು ಹೇಳ್ತಾನೆ, ಇಲ್ಲಿಂದ ಒಂದು ಜರ್ಮನ್ ಶಿಪ್ ಅಮೆರಿಕ ಕಡೆ ಹೊರಟಿದೆ ಅಂತ ಮತ್ತು ನೀನು ಇಲ್ಲಿಂದ ನಿನ್ನ ದೇಶಕ್ಕೆ ಹೋಗೋದಕ್ಕೆ ಇದೇ ಕಡೆ ಚಾನ್ಸ್ ಅಂತ ಹೇಳ್ತಾನೆ. ಇನ್ನು ಪ್ರೆಸಿಡೆಂಟ್ಗೆ ಆ ಶಿಪ್ನವ್ರ ಜೊತೆ ಒಳ್ಳೆ ಕನೆಕ್ಷನ್ ಇದೆ, ಒಂದ್ ವೇಳೆ ನೀನು ಇಲ್ಲಿಂದ ಹೊರಡೋದಾದ್ರೆ ಇದೇ ನಿನಗೆ ಬೆಸ್ಟ್ ಚಾನ್ಸ್ ಅಂತಾನೆ. ಇನ್ನು ಜೈಗೆ ಇಲ್ಲಿದ್ದು ಬರೆಯೋದು ತುಂಬಾನೇ ಇರುತ್ತೆ, ಆದ್ರೂ ಕೂಡ ಆತ ತನ್ನ ಮನೆಯನ್ನ ನೋಡ್ಬೇಕು ಅನ್ಕೊಳ್ತಾ ಇರ್ತಾನೆ. ಇದಾದ ನಂತರ ಅವರಿಬ್ಬರು ಬೇರೊಂದು ಸಿಟಿಗೆ ಹೋಗ್ತಾರೆ ಮತ್ತು ಅಲ್ಲೊಂದಷ್ಟು ಸೋಮಾಲಿಯನ್ ಜನಗಳನ್ನ ಮೀಟ್ ಮಾಡ್ತಾರೆ. ಆ ಟೈಮಲ್ಲಿ ಅಲ್ಲಿದ್ದಂತ ಜನ ತಮ್ಮ ತಮ್ಮ ಕಥೆಗಳನ್ನ ಜೈ ಹತ್ರ ಹೇಳ್ಕೊಳ್ತಾರೆ.
ಅಟೆಮಲಿ ಪಕ್ಕದಲ್ಲಿದ್ದಂಥ ಮಹಿಳೆ ಆ ದೇಶದ ಸ್ಕೂಲ್ಗಳ ಬಗ್ಗೆ ಹೇಳಿಕೊಳ್ತಾಳೆ ಮತ್ತು ಫೈನಲಿ ಅವರು ಕೇಳ್ತಾರೆ ನೀನು ಬರಿತಾ ಇರುವಂಥ ಬುಕ್ಗೆ ಯಾವ ಹೆಸರನ್ನ ಇಡ್ತಾ ಇದೆಯಾ ಅಂತ. ಆನಂತರ ಇವರಿಬ್ಬರು ಅಲ್ಲಿದ್ದಂಥ ಪೈರೇಟ್ಸ್ಗಳ ಹತ್ರಕ್ಕೆ ಹೋಗ್ತಾರೆ ಮತ್ತು ಅಲ್ಲಿದ್ದಂಥ ಪೈರೇಟ್ಸ್ ಅಬ್ದಿ ಹತ್ರ ತುಂಬಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆದರೆ ಅವರು ವಿದೇಶಿಯನಾದಂಥ ಈ ಜಯನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಸಿದ್ಧ ಇರೋದಿಲ್ಲ. ಅಸಲ್ಗೆ ಅವನ ಜೊತೆ ಮಾತಾಡೋದಕ್ಕೆ ರೆಡಿ ಇರೋದಿಲ್ಲ. ಆಗ ವೆಹಿಕಲ್ ಇದ್ದಂತ ಜೈ ಆಲೋಚನೆ ಮಾಡ್ತಾನೆ, ನಾನೊಂದು ವೇಳೆ ಇವರ ವಿಡಿಯೋವನ್ನೇನಾದರೂ ಶೂಟ್ ಮಾಡಿದ್ರೆ ನಮ್ಮಲ್ಲಿರುವಂತಹ ನ್ಯೂಸ್ ಚಾನೆಲ್ಗಳು ಖಂಡಿತವಾಗಿ ಕೂಡ ನನಗೆ ತುಂಬಾ ದುಡ್ಡನ್ನು ಕೊಡ್ತವೆ ಅಂತ. ಹಾಗಾಗಿ ಅವನು ತಕ್ಷಣ ವಿಡಿಯೋ ಕ್ಯಾಮ್ರನ್ನ ಹಿಡಿದುಕೊಂಡು ಆ ಪೈರೇಟ್ಸ್ ಮುಂದಕ್ಕೆ ಬರತೊಡಗ್ತಾನೆ. ಇದನ್ನು ನೋಡಿದಂತ ಅಲ್ಲಿದ್ದ ಪೈರೇಟ್ಸ್ ಎಲ್ಲರೂ ಕೂಡ ಈ ಫಾರಿನವನು ನಮ್ಮೆಲ್ಲೇ ಏನೋ ಸಂಚು ಮಾಡ್ತಿದ್ದಾನೆ ಅನ್ಕೊಂಡು ಅವನನ್ನು ಶೂಟ್ ಮಾಡೋದಕ್ಕೆ ಗನ್ಗಳನ್ನು ಗುರಿ ಇಡ್ತಾರೆ. ಆದರೆ ಒಳ್ಳೆ ವಿಷಯ ಏನಂದ್ರೆ ಅವರು ಇವನನ್ನು ಶೂಟ್ ಮಾಡೋದಿಲ್ಲ. ಬದಲಿಗೆ ಅವರು ನೀನು ನಮ್ಮನ್ನ ಇಂಟರ್ವ್ಯೂ ಮಾಡಬೇಕಂದ್ರೆ ನಾಳೆ ಬೆಳಿಗ್ಗೆ ಬಾ ಅಂತೇಳಿ ಅವನಿಗೆ ರೆಸ್ಟ್ ಮಾಡೋದಕ್ಕೆ ಹೇಳ್ತಾರೆ. ಮಾನ್ಯ ದಿನ ಜೈ ಹೊರಕ್ಕೆದ್ದು ಬಂದು ನೋಡ್ತಾನೆ, ಅಷ್ಟರಲ್ಲಾಗಲೇ ಅಲ್ಲಿದ್ದಂಥ ಪೈರೇಟ್ಸ್ ಇವನೊಬ್ಬನನ್ನೇ ಬಿಟ್ಟು ಅಲ್ಲಿಂದ ಹೊರಟು ಹೋಗಿರ್ತಾರೆ. ಯಾಕಂದರೆ ಅವರಿಗೆ ಒಳಗೊಳಗೆ ಅನಿಸ್ತಾ ಇರುತ್ತೆ ಈತ ಒಬ್ಬ ಗೂಢಚಾರಿ ಇರ್ಬೋದು ಅಂತ. ಇನ್ನು ಈ ಕಡೆ ಜೈನ ಬುಕ್ಕೇನೂ ಕಂಪ್ಲೀಟ್ ಆಗಿರುತ್ತೆ, ಆದರೆ ಅಲ್ಲಿಂದ ಹೊರಕ್ಕೆ ಹೋಗೋದಕ್ಕೆ ಅವನಿಗೆ ದುಡ್ಡು ಬೇಕಾಗಿರುತ್ತೆ. ಒಂದಿನ ಜೈಗೆ ಅವನ ಫಾದರಿಂದ ಫೋನ್ ಕಾಲ್ ಬರುತ್ತೆ. ಆ ಟೈಮಲ್ಲಿ ಅವರು ತುಂಬ ಗಾಬರಿಯಾಗಿರ್ತಾರೆ, ಯಾಕಂದರೆ 4 ದಿನಗಳ ಹಿಂದೆ ಸೋಮಾಲಿಯಾದ ಸಮುದ್ರದಲ್ಲಿ ಅಮೆರಿಕನ್ ಶಿಪ್ನವರಿಗೂ ಮತ್ತು ಸೋಮಾಲಿಯನ್ ಪೈರೇಟ್ಸ್ಗೂ ನಡುವೆ ಜಗಳವಾಗಿರುತ್ತೆ. ಸೀನ್ ಕಟ್ ಮಾಡಿದ್ರೆ ಅಲ್ಲಿನ ಪ್ರೆಸಿಡೆಂಟ್ ನಮಗ ಜೈಗೆ ಹೇಳ್ತಾನೆ, ಸೋಮಾಲಿಯನ್ ಪೈರೇಟ್ಸಿಂದ ಅಮೆರಿಕದ ಶಿಪ್ ಮತ್ತು ಕ್ಯಾಪ್ಟನ್ ಫಿಲಿಪ್ಸ್ ಅನ್ನ ಈಗಾಗಲೇ ಸೇವ್ ಮಾಡಲಾಗಿದೆ. ಆದರೆ ಆ ಸಂದರ್ಭದಲ್ಲಿ ನಡೆದಂತಹ ದಾಳಿಗಳಲ್ಲಿ 3 ಸೋಮಾಲಿಯನ್ ಪೈರೇಟ್ಸ್ ಸತ್ತು ಹೋಗಿದ್ದಾರೆ. ಹಾಗಾಗಿ ಈ ದೇಶದಲ್ಲಿ ಯಾವುದೇ ವಿದೇಶಿಯ ಕಂಡ್ರು ಕೂಡ ಅವನನ್ನು ಅಲ್ಲೇ ಕೊಂದು ಹಾಕಬೇಕಂತ ಆ ಪೈರೇಟ್ಸ್ ಎಲ್ಲರೂ ಸಿದ್ಧರಾಗಿದ್ದಾರೆ. ಇದರಿಂದಾಗಿ ದೇಶದಲ್ಲಿ ಉದ್ವಿಗ್ನವಾದಂತಹ ವಾತಾವರಣವಿದೆ. ಹಾಗಾಗಿ ಇಲ್ಲಿರುವಂತಹ ಪೈರೇಟ್ಸ್ ಅಮೆರಿಕಗೆ ವಾರ್ನಿಂಗ್ ಮಾಡಿದ್ದಾರೆ, ನಮ್ಮ ಈ ದೇಶದಲ್ಲಿ ಯಾವುದೇ ಫಾರಿನರ್ ಕೂಡ ಕಾಣಿಸಿದ್ರು ಅವನನ್ನು ಕೊಂದಾಕ್ತೀವಿ ಅಂತ. ಇದರಿಂದಾಗಿ ಜೈನ ಲೈಫ್ ಮತ್ತಷ್ಟು ಸಂಕಷ್ಟಕ್ಕೆ ಸಿಕ್ಕೊಳ್ಳುತ್ತೆ. ಅಷ್ಟರಲ್ಲಿ ಅವನ ಫ್ಯಾಮಿಲಿಯವರು ಕೂಡ ಅವನ ಅಕೌಂಟ್ಗೆ ಒಂದಷ್ಟು ದುಡ್ಡನ್ನು ಕಳಿಸಿಕೊಟ್ಟಿರ್ತಾರೆ. ಇನ್ನು ಕ್ಯಾಪ್ಟನ್ ಫಿಲಿಪ್ಸ್ ಇದ್ದಂಥ ಶಿಪ್ ಅನ್ನು ಎಜಾಕ್ಟ್ ಮಾಡೋದ್ರಲ್ಲಿ ಬೋಯಾನ ಸಂಚಿದೆ ಅನ್ಕೊಂಡು ಕೊನೆ ಬಾರಿಗೆ ಅವನ ಇಂಟರ್ವ್ಯೂ ಮಾಡಬೇಕು ಅನ್ಕೊಳ್ತಾನೆ. ಅಂಡ್ ಫೈನಲಿ ಅವನು ಏನೇನು ಸಾಹಸ ಮಾಡಿ ಬೋಯಾನ ಇಂಟರ್ವ್ಯೂ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಆ ಶಿಪ್ ಅನ್ನು ಹೈಜಾಕ್ ಮಾಡೋದ್ರಲ್ಲಿ ಬೋಯಾನ ಸಂಚೇನೂ ಇಲ್ಲ ಅಂತ. ಆಗ ಬೋಯಾ ಹೇಳ್ತಾನೆ, ಯಾವುದಕ್ಕೂ ನೀನು ಒಂದ್ಸಾರಿ ಮರಿಯಮ್ಮನ್ನ ಮೀಟ್ ಮಾಡು, ಬಹುಶಃ ಆಕೆಗೆ ಈ ಬಗ್ಗೆ ಗೊತ್ತಿರಲಬಹುದು ಅಂತ ಹೇಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಜೈ ಮರಿಯಮ್ಮನ ಹುಡ್ಕೊಂಡು ಅಲ್ಲಿರುವಂತ ಬಜಾರ್ನಲ್ಲೆಲ್ಲ ಹುಡುಕಾಡತೊಡಗ್ತಾನೆ, ಆದ್ರೆ ಆಕೆ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅಷ್ಟರಲ್ಲಿ ಅಲ್ಲಿದ್ದಂತ ಒಂದಷ್ಟು ಜನ ಇವನು ಶತ್ರುಗಳವನನ್ನ ನೋಡ್ತಾರೆ ಮತ್ತು ಜೈಯನ್ನ ಇಟ್ಕೊಳ್ಬೇಕಂತ ಅಲ್ಲಿಂದ ಅಟ್ಸ್ಕೊಂಡು ಬರ್ತಾರೆ. ಆದರೆ ಜೈ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಹೈಜಾಕರ್ಸ್ನ ಲೀಡರ್ ಆದಂತಹ ಬೋಯನನ್ನ ಸೋಮಾಲಿಯನ್ ಗೌರ್ಮೆಂಟ್ ಅರೆಸ್ಟ್ ಮಾಡಿದೆ ಅಂತ. ಆನಂತರ ಅವನು ತನ್ನ ರೂಮ್ಗೆ ಬರ್ತಾನೆ, ಅಲ್ಲಿ ಮರಿಯಂ ಅವನಿಗೆ ಕಾಣಿಸ್ತಾಳೆ. ಆಗ ಅವಳು ಹೇಳ್ತಾಳೆ, ಈಗ ನಡೀತಾ ಇರುವಂತಹ ಎಲ್ಲ ಘಟನೆಗಳ ಹಿಂದೆ ಕೂಡ ನನ್ನ ಗಂಡ ಗೆರಡ್ನ ಸಂಚಿದೆ, ಹಾಗಾಗಿ ನೀನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಟು ಹೋಗು ಅಂತ ಹೇಳ್ತಾಳೆ. ನಂತರ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಜೈ ಅವಳ ಕಡೆ ಮುಗಳು ನಗ್ತಾ ಅವಳನ್ನು ಕಳಿಸ್ಕೊಡ್ತಾನೆ. ಆನಂತರ ಮಾರನೇ ದಿನ ಜೈಗೆ ನ್ಯೂಸ್ನಲ್ಲಿ ಗೊತ್ತಾಗುತ್ತೆ ಶಿಪ್ ಅಟ್ಯಾಕ್ನಲ್ಲಿ ತನ್ನ ಕಡೆ 3 ಪೈರೇಟ್ಸ್ ಸತ್ತಿದ್ದರಿಂದಾಗಿ ಅವರ ಲೀಡರ್ ಆದಂತ ಗೆರಾರ್ಡ್ ಆ ದೇಶದಲ್ಲಿರುವಂತಹ ಒಂದಷ್ಟು ಅಮೆರಿಕನ್ನರನ್ನ ಕೊಂದು ಹಾಕಿದ್ದಾನೆ ಅಂತ. ಫೈನಲಿ ಜೈ ಸೋಮಾಲಿಯ ದೇಶವನ್ನು ಬಿಟ್ಟು ಹೊರಡೋದಕ್ಕೆ ರೆಡಿ ಆಗ್ತಾನೆ ಮತ್ತು ತನಗೆ ಸಹಾಯ ಮಾಡಿದವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾನೆ. ಆಗ ಅಬ್ದಿ ತನ್ನ ತಂಬನ್ನು ತೋರಿಸಿ ಅವನಿಗೆ ಓಕೆ ಅಂತಾನೆ. ಆಗ ಇಲ್ಲಿ ಜೈಗೆ ಗೊತ್ತಾಗುತ್ತೆ ಸೋಮಾಲಿಯಾದಲ್ಲಿ ತಂಬನ್ನು ತೋರಿಸೋದು ಅಪರಾಧವೇನೂ ಅಲ್ಲ ಅಂತ. ಆನಂತರ ಆತ ಅಮೆರಿಕಕ್ಕೆ ಬರ್ತಾನೆ. ಅಷ್ಟರಲ್ಲಿ ಅವನಿಗೆ 100+ ಮೆಸೇಜ್ಗಳು ಬಂದಿರ್ತವೆ. ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ಗಳು ನ್ಯೂಸ್ ಪೇಪರ್ಗಳು ಇವನಿಂದ ಗೆರಾರ್ಡ್ನ ಇಂಟರ್ವ್ಯೂಯನ್ನು ಪರ್ಚೇಸ್ ಮಾಡೋದಕ್ಕೆ ರೆಡಿಯಾಗಿ ನಿಂತಿರ್ತಾರೆ ಮತ್ತು ಹಲವಾರು ಪಬ್ಲಿಷರ್ಗಳು ಇವನ ಬುಕ್ಕನ್ನು ಪಬ್ಲಿಷ್ ಮಾಡೋದಕ್ಕಂತ ಕಾದ್ಕೊಂಡು ನಿಂತಿರ್ತಾರೆ ಮತ್ತು ಅವನು ಕೇಳಿದಷ್ಟು ದುಡ್ಡನ್ನು ಕೊಡೋದಕ್ಕೂ ರೆಡಿಯಾಗಿರ್ತಾರೆ. ಯಾಕಂದರೆ ಆ ಟೈಮಲ್ಲಿ ಅಮೆರಿಕ ಮತ್ತು ಸೋಮಾಲಿಯನ್ ಪೈರೇಟ್ಸ್ ನಡುವೆ ತುಂಬ ಉದ್ವಿಗ್ನವಾದಂಥ ಪರಿಸ್ಥಿತಿ ಏರ್ಪಟ್ಟಿರುತ್ತೆ. ಅಲ್ಲಿನ ಪೈರೇಟ್ಸ್ ಅಮೆರಿಕದ ಫ್ಲಾಗ್ ಇರುವಂಥ ಯಾವುದೇ ಶಿಪ್ ಆದರೂ ಕೂಡ ಅದನ್ನು ಲೂಟಿ ಮಾಡ್ತಾ ಇರ್ತಾರೆ. ಇನ್ನು ಜೈ ಅಲ್ಲಿನ ಏರ್ಪೋರ್ಟಲ್ಲಿ ಇಳಿದ ನಂತರ ಆಗ CSIS ನ ಒಬ್ಬ ಏಜೆಂಟ್ ಜೈನನ್ನ ಸೋಮಾಲಿಯಾದ ಬಗ್ಗೆ ಕೇಳತೊಡಗ್ತಾನೆ. ಯಾಕಂದ್ರೆ ಅಮೆರಿಕನ್ಸ್ಗೆ ಸೋಮಾಲಿಯಾ ದೇಶದ ಬಗ್ಗೆ ಮತ್ತು ಅಲ್ಲಿನ ಜನರ ಬಗ್ಗೆ ಏನು ಕೂಡ ಗೊತ್ತಿರೋದಿಲ್ಲ. ಆನಂತರ ಜೈ ತನ್ನ ಮನೆಗೆ ಬರ್ತಾನೆ ಮತ್ತು ಅವನ ಬಂದ ಕ್ಷಣವನ್ನ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾರೆ ಮತ್ತು ಅವನು ಬರೆದಿದ್ದಂತ ಬುಕ್ ಕೂಡ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಆಗಿ ರನ್ ಆಗ್ತಾ ಇರುತ್ತೆ. ಇದರಿಂದಾಗಿ 2013ರಲ್ಲಿ ಆತನಿಗೆ ಅಮೆರಿಕದ CIA ಜೊತೆ ಕುಳಿತು ಮಾತಾಡುವಂತಹ ಅವಕಾಶವೂ ಕೂಡ ಸಿಕ್ಕಿತ್ತು. ಇದಾದ ಹಲವು ತಿಂಗಳುಗಳ ನಂತರ ಅಮೆರಿಕನ್ ಗೌರ್ಮೆಂಟ್ ಸೋಮಾಲಿಯಾ ಗೌರ್ಮೆಂಟ್ ಹತ್ತಿರ ಶಾಂತಿ ಪ್ರಸ್ತಾಪವನ್ನು ಮುಂದಿಡುತ್ತೆ. 24 ವರ್ಷದ ಜೈ ಬಹದ್ದೂರ್ ಸೋಮಾಲಿಯಾ ದೇಶಕ್ಕೆ ಹೋಗಿ ಅಲ್ಲಿನ ಜನರ ನಡುವೆ ಓಡಾಡಿ ಆ ದೇಶದ ಬಗ್ಗೆ ಮತ್ತು ಅಲ್ಲಿನ ಜನರ ಬಗ್ಗೆ ತುಂಬಾ ಡೀಟೇಲ್ಸ್ ಅನ್ನು ಕಲೆಕ್ಟ್ ಮಾಡಿದ್ದರಿಂದ ಅದು 2 ದೇಶಗಳ ನಡುವಿನ ಶಾಂತಿ ಪ್ರಸ್ತಾಪಕ್ಕೆ ನಾಂದಿ ಹಾಡಿತು ಅನ್ನುವುದರ ಮೂಲಕ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.